ಪ್ರತಿದಿನ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಕಡೆ ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರ ಬಳ್ಳಿ ಪ್ರಕಾಶ್ ಅವರಲ್ಲಿ ಗೆದ್ದು ಗೆಲುವನ್ನ ಸಾಧಿಸಿದ್ರು ಕಾಂಗ್ರೆಸ್ನ ಆನಂದ್ ಅವರ ವಿರುದ್ಧ ಹೌದು ಆ ಆನಂದ್ ಅವರು ಮತ್ತೆ ದತ್ತವರ ವಿರುದ್ಧ ಗೆಲುವನ್ನ ಸಾಧಿಸಿದ್ರು ಹೌದು ಇಬ್ರು ಆ ದತ್ತವರು ನಲ್ವತ್ತಾರು ಸಾವಿರ ಓಡ್ತಕೊಂಡಿದ್ರು ಆನಂದ್ ಅವರ ನಲ್ವತ್ತಾರು ಸಾವಿರ ತಗೊಂಡಿದ್ರು ಅರವತ್ತ್ ಎರಡು ಸಾವಿರ ಪ್ರಕಾಶ್ ಗೆದ್ರು ಹೌದು ಈ ಬಾರಿ ಬಿಜೆಪಿಯಿಂದ ಬಳ್ಳಿ ಪ್ರಕಾಶ್ ಕಾಂಗ್ರೆಸ್ ಇಂದ ಆನಂದ್ ಅಥವಾ ದತ್ತ ಜೆಡಿಎಸ್ ಇಂದ ದತ್ತ ಮಹೇಶ್ ಒಡೆಯರ್ ಮಹೇಶ್ ಒಡೆಯರ್ ಹೌದು ಕನ್ಫ್ಯೂಸ್ ಆಗಿ ದತ್ತ ಅವರು ಕನ್ಫ್ಯೂಷನ್ ಹೌದು ಕಾಂಗ್ರೆಸ್ ಕನ್ಫ್ಯೂಜನ್ ಹೋಗಬಹುದು ಅವರು ಇದ್ದಾರೆ ಬಟ್ ಆನಂದ್ ಹೇಳ್ತಾರೆ ನೆವರ್ ಎವರ್ ಟಿಕೆಟ್ ನನಗೆ ಅಂತ ಆನಂದ್ ಅವರು ಅತ್ಲ ಕಡೆ ಬಿಜೆಪಿ ಬಳ್ಳಿ ಪ್ರಕಾಶ್ ನನಗೆ ಅಂತವ್ರೆ ಬಟ್ ಕನ್ಫ್ಯೂಷನ್ ಇರೋದು ಯಾರು ಅಂತಂದ್ರೆ ದತ್ತ ಮಹೇಶ್ ಮಹೇಶ್ ಒಡೆಯರ್ ಮಹೇಶ್ ಅಡುವರ ದತ್ತಾಳಿಗೆ ಹೋಗ್ತಾರನೋ ಕೊಡ್ತಾರನೋ ಚರ್ಚೆ ಬೆಳೆ ನಡೀತಾ ಇದೆ. ಬಟ್ ಆನಂದ್ ಕಾನ್ಫಿಡೆನ್ಸ್ ಆಗಿದ್ರೆ ಈ ಗ್ಯಾಪ್ ಅಲ್ಲಿ ಚೇತನ್ ಚೇತನ್ ಕೆಂಪರಾಜು ಅಂತ ನನಗೆ ಅಂತ ಅವರು ಓಡಾಡ್ತಾರೆ. ಹಾಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಲ್ಲಿ ಗೊಂದಲ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಗೆ ಮತ್ತೊಮ್ಮೆ ತಟ್ಟೆಲಿಟ್ಟು ಗೆಲುವನ್ನ ಕೊಟ್ಟಂಗ್ ಕಾಣ್ತಾ ಇದೆ ಇವರು. ಹೌದು. ಯಾಕಂದ್ರೆ ಈ ಕ್ಷಣಕ್ಕೆ ಕಳೆದ ತಿಂಗಳು ಬೆಳ್ಳಿ ಪ್ರಕಾಶ್ ಮರಣೆ ಕಾಯ್ಕೊಂಡಿದ್ರು. ಈಗಲೂ ಸಹ ಬೆಳ್ಳಿ ಪ್ರಕಾಶ್ ಮರಣೆ ಕಾಯ್ಕೊಂಡಿದ್ರು. ಕಾಯ್ಕೊಂಡಿದ್ರು. ಹೌದು. ಇನ್ನ ಕೊಟ್ಟಾರ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಮೂರು ಬಿಜೆ ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಇಲ್ಲಿ ಶೃಂಗೇರಿ ಚಿಕ್ಕಮಗಳೂರು ಮತ್ತೆ ಕಡೂರು ಬಿಜೆಪಿ ಮೂಡಿಗೆರೆ ಜೆಡಿಎಸ್ ತರೀಕೆರೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಫಲಿತಾಂಶ ಅಲ್ಲ ಇದು ಇದು ಕರ್ನಾಟಕ ಟಿವಿಯ ನವೆಂಬರ್ ತಿಂಗಳ ಸರ್ವೆ ಸರ್ವೆ ಡಿಸೆಂಬರ್ ಮತ್ತೆ ಚೇಂಜ್ ಆಗ್ಬೋದು ಜನವರಿಗ್ ಮತ್ತೆ ಚೇಂಜ್ ಆಗ್ಬೋದು ಖಂಡಿತ ವರೆಗೂ ಇದೇ ಇರುತ್ತೆ ಸರ್ವೆ ಲಾಸ್ಟ್ ಹದಿನೈದು ದಿನದಲ್ಲಿ ಐದು ಕ್ಷೇತ್ರಗಳನ್ನ ಜನ ಹಿಂಗ್ ಮಕ್ಷ ಐದು ಕ್ಷೇತ್ರಗಳ ಹಿಂಗ್ ಹೌದು ನಾನೇ ಪಾಳ್ಯಗಾರ ನಾನೇ ಗೆಲ್ತೀನಿ ಅಂತ ಮೀಸೆ ತೀರ್ಕೊಂಡು ಎದೆ ತಟ್ಕೊಂಡು ಯಾರ ಕೈಲು ಆಗಲ್ಲ ಸ್ವಲ್ಪ ರವಿ ಅವರ ವಿಚಾರದಲ್ಲ ಇದೆ ಹೌದು ಇಂಡಿಯನ್ ಟ್ರ್ಯಾಕ್ ನೋಡ್ಕೊಂಡ್ರೆ ಅವರೇ ಕಂಟಿನ್ಯೂಸ್ ಬಂದವ್ರೆ ಜೀವರಾಜ್ ಮದ್ಯ ಹೌದು ಸುರೇಶ್ ಸೋಲು ಗೆಲುವು ಕಡೂರು ಚೇಂಜಸ್ ಮೂಡಿಗೆರೆ ಚೇಂಜಸ್ ಕರೆಕ್ಟ್ ಆಗಿ ಎರಡ್ ಸಾವಿರದ ನಾಲ್ಕರಿಂದ ಒಂದೇ ರಿಸಲ್ಟ್ ಅಂದ್ರೆ ಅದು ಹೌದು ಹಾಗಾಗಿ ರವಿ ಅವರ ವಿಚಾರ ಕಾನ್ಫಿಡೆನ್ಸ್ ಆಗವ್ರೆ ನೋಡೋಣ ಸಿಎಂ ಮೆಟೀರಿಯಲ್ ಬೇರೆ ಸರ್ ಏನಾಗುತ್ತೆ ಅಂತ ಇದು ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ಹೌದು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ